Hi, good morning children. How are you? I'm fine. Welcome to my class. Okay, children. Namaste Sharada Devi, Kashmira Pravasini. Vidyarambham Karishyami, Siddhir Bhavatu, Mesada. Nodi, ille varaku naavu tens, ones, week name, reverse number illa kalthidivi. Ivattinda naavu January inda December varige ಬರೆಯುವುದು ಹೇಗೆ ಅನ್ನೋದನ್ನು ಕಲಿಯೋಣ. ನಿಮಗೆ ಹೇಳಲಿಕ್ಕೆ ಬರುತ್ತೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್. ಹೇಳ್ತೀರಾ? ನಿಮಗೆಲ್ಲರಿಗೂ ಹೇಳೋಕ್ಕೆ ಬರುತ್ತೆ. ಅಂದರೆ ನಾವು ಬರೆಯೋದನ್ನು ಇವತ್ತಿಂದ ಕಲಿಯೋಣ. ಓಕೆ, ನೀವು ಕೂಡ ನನ್ನ ಜೊತೆಗೆ ಸಿಂಗಲ್ ಲೈನ್ ಬುಕ್ಕಿಟ್ಟು ಬರೀರಿ. ಇನ್ಮೇಲೆ ನೀವು ಬಾಸ್ ಬುಕ್ಕಲ್ಲಿ ಬರೆಯೋದು ಬೇಡ. ಇವತ್ತಿಂದ ನಾವು ಕೊಡುವಂಥ ಹೋಮ್ವರ್ಕನ್ನು ಮ್ಯಾಥ್ಸಲ್ಲಿ ನಾನು ಏನೇ ಹೋಮ್ವರ್ಕ್ ಕೊಟ್ಟರು ನೀವು ಅದನ್ನು ಸಿಂಗಲ್ ಲೈನಲ್ಲಿ ಬರೀತಾ ಹೋಗಿ. ಓಕೆ ಚಿಲ್ಡ್ರನ್ಸ್, ಲೆಟ್ಸ್ ಸ್ಟಾರ್ಟ್ ನಾವು. ಜನವರಿ ಟು ಡಿಸೆಂಬರ್ ಹೇಗೆ ಬರೆಯುವುದು? ಫಸ್ಟು ನಾನು ಇಂಗ್ಲೀಷಲ್ಲಿ ಬರಿತೀನಿ, ನಂತರ ಪಕ್ಕಕ್ಕೆ ಕನ್ನಡದಲ್ಲಿ ಬರಿತೀನಿ. ನೀವು ಕೂಡ ಇವತ್ತಿಂದ ಸಿಂಗಲ್ ಲೈನ್ ಬುಕ್ ಇಟ್ಟು ನಾವು ಕೊಡುವಂಥ ಏನೇ ಹೋಮ್ವರ್ಕನ್ನು ಸಿಂಗಲ್ ಲೈನ್ ಬುಕ್ಕಲ್ಲೇ ಬರೀಬೇಕು. ಓಕೆ ಓಕೆ ಚಿಲ್ಡ್ರನ್ಸ್, ಲೆಟ್ಸ್ ಸ್ಟಾರ್ಟ್ ನಾವು. J A N U A R Y ಜನವರಿ. ನೀವು ಸ್ಪೆಲ್ಲಿಂಗನ್ನು ಹೇಳ್ತಾ ಹೇಳ್ತಾ ಬರೀಬೇಕು. J A N U A R Y ಜನವರಿ. ಹೀಗೆ ಪಕ್ಕದಲ್ಲಿ ಜನವರಿ ಒಂದು ಸೈಡು ಇಂಗ್ಲೀಷಲ್ಲಿ, ಮತ್ತೆ ಅದರ ಪಕ್ಕದ ಸೈಡಲ್ಲಿ ನಾವು ಕನ್ನಡದಲ್ಲಿ ಬರೆಯೋಣ. ಹಾಗಾಗ ಆ ಥರ ಬರೆದ್ರೆ ಇಂಗ್ಲೀಷಲ್ಲಿ ಹೇಗೆ ಬರೆಯೋದು ಮತ್ತು ಕನ್ನಡದಲ್ಲಿ ಹೇಗೆ ಬರೆಯೋದು ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಓಕೆ, ಎಫ್ ಇ ಬಿ ಎಫ್ ಇ ಬಿ ಆರ್ ಯು ಎ ಆರ್ ವೈ ಫೆಬ್ರವರಿ. ಫೆಬ್ರವರಿ ಓಕೆ ಚಿಲ್ಡ್ರನ್ಸ್, ನೀವು ಹೇಳ್ತಾ ಹೇಳ್ತಾ ಸಿಂಗಲ್ ಲೈನಲ್ಲಿ ಮಧ್ಯೆ ಒಂದು ಗೆರೆ ಹಾಕಿಬಿಟ್ಟು ಬರಿಬೇಕು. ಓಕೆ ನೆಕ್ಸ್ಟ್, ಎಂ ಎ ಆರ್ ಸಿ ಹೆಚ್ ಮಾರ್ಚ್. ಎಂ ಎ ಆರ್ ಸಿ ಹೆಚ್ ಮಾರ್ಚ್. ಎಂ ಎ ಆರ್ ಸಿ ಹೆಚ್ ಮಾರ್ಚ್. ನೋಡಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಬಾರ್ದು. ಹೇಳುವಾಗ ಹೇಳ್ತಾ ಬರಬೇಕು. ನಾನು ಹೇಗೆ ಸ್ಟಾರ್ಟ್ ಮಾಡ್ತೀನಿ, ಹೇಗೆ ಎಂಡ್ ಮಾಡ್ತೀನಿ, ನೀವು ಅದೇ ರೀತಿ ಈ ಕನ್ನಡದಲ್ಲಿ ಬರೆಯುವ ಅಕ್ಷರಗಳನ್ನು ನೋಡ್ತಾ ಹೇಳ್ತಾ ಬರಬೇಕು. ಎ ಪಿ ಆರ್ ಐ ಎಲ್ ಏಪ್ರಿಲ್. ಏಪ್ರಿಲ್ ಎ ಪಿ ಆರ್ ಐ ಎಲ್ ಏಪ್ರಿಲ್. ಎಂ ಎ ವೈ ವೈ ಎಂ ಎ ವೈ ಮೇ. ಎಂ ಎ ವೈ ಮೇ. ಜೆ ಯು ಎನ್ ಇ ಜೂನ್. ಜೆ ಯು ಎನ್ ಇ ಜೂನ್. ನೋಡಿ ನಾನು ಹೇಗೆ ಬರಿತಾ ಇದ್ದೀನಿ, ನೀವು ಕೂಡ ಹಾಗೆ ಬರಿತಾ ಹೋಗಿ. ಜೆ ಯು ಎಲ್ ವೈ. ಟೀಚರ್ ಫಸ್ಟ್ ಲೆಟರ್ ಏನಿದೆಯಲ್ಲ ಅದನ್ನ ಕ್ಯಾಪಿಟಲ್ ಲೆಟರ್ಲ್ಲೇ ಬರೀಬೇಕು. ಫಸ್ಟ್ ಲೆಟರ್ ಏನು ಬರೀತಿಲ್ಲ ನಿಮಗೆ ಇಂಗ್ಲೀಷಲ್ಲಿ ಏನೇ ಬರೋದು ಕೂಡ ಫಸ್ಟ್ ಲೆಟರ್ ಕ್ಯಾಪಿಟಲ್ ಇರಬೇಕು. ನೆಕ್ಸ್ಟ್ ಆಲ್ ಲೆಟರ್ಸ್ ಆರ್ ಸ್ಮಾಲ್ ಲೆಟರ್ಸ್ ಇರಬೇಕು. ಓಕೆ ನೋಡಿ, ಫಸ್ಟ್ ಲೆಟರ್ಸ್ ಆರ್ ಕ್ಯಾಪಿಟಲ್, ನೆಕ್ಸ್ಟ್ ಲೆಟರ್ಸ್ ಆರ್ ಸ್ಮಾಲ್ ಲೆಟರ್ಸ್, ಹಾಗೆ ಬರೀಬೇಕು. ಜೆ ಯು ಎಲ್ ವೈ ಜುಲೈ. ಜೆ ಯು ಎಲ್ ವೈ ಜುಲೈ. ಎ ಯು ಜಿ ಯು ಎಸ್ ಟಿ ಆಗಸ್ಟ್.
AUJUST August ನೋಡಿ ಎಂತ ಬರಿದೆ ನಾನು ಹೇಗೆ ಬರೀತಾ ಇದ್ದೀನಿ ಅಂತ ನೋಡಿ ಆಗಸ್ಟ್ ಸಾಕೆ ಟಾವತ್ತು ಇಲ್ಲಿ ಜುಲೈ ಬರುವಾಗ ಲೇ ಬರೆದ್ಬಿಟ್ಟು ಐ ಐಯ ಒತ್ತಕ್ಷರ ಯಾವುದು ಐಗೆ ಐ ಎಸ್ ಇ ಪಿ ಟಿ ಇ ಎಂ ಬಿ ಇ ಆರ್ ಸೆಪ್ಟೆಂಬರ್ ಎಸ್ ಇ ಪಿ ಟಿ ಇ ಎಂ ಬಿ ಇ ಆರ್ ಸೆಪ್ಟೆಂಬರ್ ನೋಡಿ ಸ್ಪೆಲ್ಲಿಂಗ್ ತುಂಬಾ ಅಕ್ಷರಗಳು ಜಾಸ್ತಿ ನಾವೇ ಇಲ್ಲಿ ಅಲ್ವಾ ನೋಡಿ ಇಲ್ಲೆಲ್ಲ ಕಮ್ಮಿ ಮಧ್ಯ ಮಧ್ಯ ಜಾಸ್ತಿ ಇರುತ್ತೆ ಬಟ್ ನೀವು ಒಂದು ಕೂಡ ಸ್ಪೆಲ್ಲಿಂಗ್ ಅನ್ನ ತಪ್ಪು ತಪ್ಪು ಬರೆಯೋ ಹಾಗಿಲ್ಲ ನೋಡ್ಕೊಂಡು ಒಂದು ಸ್ಟಾರ್ಟಿಂಗ್ ಅಲ್ಲಿ ನೋಡ್ಕೊಂಡೇ ಬರೀರಿ ಆಮೇಲೆ ನೀವು ನೋಡ್ದೇನೆ ಬರಿಬೇಕಾಗುತ್ತೆ ನಾವು ಟೆಸ್ಟ್ ಎಲ್ಲ ಕೊಟ್ಟಾಗ ನೋಡ್ದೇನೆ ಬರಿಬೇಕಾಗುತ್ತೆ ಸೆಪ್ಟೆಂಬರ್ ಸೆಪ್ಟೆಂಬರ್ ಹೇಳ್ತಾ ಹೇಳ್ತಾ ಬರ್ರಿ ನೋಡ್ತಾ ನೋಡ್ತಾ ಬರ್ರಿ ಅವಾಗ ತಾನಾಗೆ ಬರೆಯೋಕೆ ಬರುತ್ತೆ ಸೆಪ್ಟೆಂಬರ್ ಆಯ್ತಲ್ಲ ನನಗೆ ಇಲ್ಲಿ ಕೆಳಗಡೆ ಜಾಗ ಇಲ್ಲ ಪುಟ ಹಾಗಾಗಿ ನಾನು ಇಲ್ಲಿ ಮೇಲೆ ಬರ್ತೀನಿ ನಿಮಗೆ ಕೆಳಗಡೆ ಜಾಗ ಇರುತ್ತೆ ಕೆಳಗಿನ ಬರೀತಾ ಹೋಗಿ ಓ ಸಿ ಟಿ ಓ ಬಿ ಇ ಆರ್ ಅಕ್ಟೋಬರ್ ಓ ಸಿ ಟಿ ಓ ಬಿ ಇ ಆರ್ ಅಕ್ಟೋಬರ್ ಓಕೆ ಚಿಲ್ಡ್ರನ್ಸ್ ಚಿಲ್ಡ್ರನ್ಸ್ ಈಗ ನಡೀತಾ ಇರೋದು ಯಾವ ವಾರ ಯಾವ ತಿಂಗಳು ಅಂತ ಈಗ ನಡೀತಾ ಇರೋ ತಿಂಗಳು ನವೆಂಬರ್ ಅಲ್ವಾ ಚಿಲ್ಡ್ರನ್ಸ್ ಈಗ ಖಾಲಿ ನಡೀತಾ ಇರುವ ತಿಂಗಳು ಯಾವುದಪ್ಪ ಅಂದ್ರೆ ಮಂತು ನವೆಂಬರ್ ತಿಂಗಳು ಅಲ್ವಾ ಬರೀರಿ ಇವಾಗ ನನ್ನ ಜೊತೆಗೆ ಎಲ್ಲರೂ ನವೆಂಬರ್ ಬರೀರಿ ಎಂದು ಬಿ ಇ ಎಂ ಬಿ ಇ ಆರ್ ನವೆಂಬರ್ ನೋಡಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ಕೋಬೇಡಿ ನವೆಂಬರ್ ಓಕೆ ನೋಡಿ ನಾವು ಡಿ ಇ ಸಿ ಇ ಎಂ ಬಿ ಇ ಆರ್ ನೆಕ್ಸ್ಟ್ ಮಂತ್ ಡಿಸೆಂಬರ್ ಹಾಲಿ ಈಗ ನಡೀತಾ ಇರೋದು ನವೆಂಬರ್ ಮಂತು ನೆಕ್ಸ್ಟ್ ಮಂತು ಡಿಸೆಂಬರ್ ಕಳೆದ ತಿಂಗಳು ಯಾವುದು ಅಕ್ಟೋಬರ್ ಕಳೆದ ತಿಂಗಳು ಹೋದ ತಿಂಗಳು ನಾವು ಅಕ್ಟೋಬರ್ನಲ್ಲಿದ್ವಿ ಈಗ ನವೆಂಬರ್ ತಿಂಗಳಲ್ಲಿದ್ದೀವಿ ನೆಕ್ಸ್ಟ್ ಇಯರ್ ಡಿಸೆಂಬರ್ ಬರುತ್ತೆ ಅಲ್ವಾ ಪುಟ ಬರೀರಿ ಡಿ ಇ ಡಿಸೆಂಬರ್ ಡಿ ಇ ಸಿ ಇ ಎಂ ಬಿ ಇ ಆರ್ ಇಲ್ಲಿ ಇಲ್ಲಿ ಒಂದೊಂದು ತಿಂಗಳಲ್ಲೂ ಒಂದೊಂದು ಮಹತ್ವ ಇದೆ ಏನಿದೆ ಕೆಲವೊಂದು ತಿಂಗಳಲ್ಲಿ ಮಹಾನ್ ವ್ಯಕ್ತಿಗಳು ಹುಟ್ಟಿದ್ದಾರೆ ಕೆಲವೊಂದು ತಿಂಗಳಲ್ಲಿ ನಾವು ಕೆಲವೊಂದು ಹಬ್ಬವನ್ನು ಆಚರಿಸ್ತೀವಿ ಅಲ್ವಾ ನೋಡಿ ಜನವರಿಗೆ ನೀವೆಲ್ಲ ವರ್ಷದ ಮೊದಲನೇ ತಿಂಗಳು ಹೊಸ ವರ್ಷದ ಮೊದಲನೇ ತಿಂಗಳು ಅಂತೇಳಿ ಹ್ಯಾಪಿ ನ್ಯೂ ಇಯರ್ ಅಂತ ಆಚರಿಸ್ತೀರಿ ಅಲ್ವಾ ಜನವರಿ ತಿಂಗಳಲ್ಲಿ ಫೆಬ್ರವರಿ ತಿಂಗಳಲ್ಲಿ ಶಿವರಾತ್ರಿ ಹಬ್ಬ ಬರುತ್ತೆ ಮಾರ್ಚ್ ತಿಂಗಳಲ್ಲಿ ಏನು ಬರುತ್ತೆ ಯುಗಾದಿ ಹಬ್ಬ ಬರುತ್ತೆ ಏಪ್ರಿಲ್ ತಿಂಗಳಲ್ಲಿ ಏನು ಬರುತ್ತೆ ನಮ್ಮೂರು ತೇರು ಬರುತ್ತಲ್ಲ ಗೊತ್ತಲ್ಲ ಎಲ್ಲರಿಗೂ ಓಕೆ ಮೇ ತಿಂಗಳಲ್ಲಿ ಪುಟ್ಟ ಏನಿರಲ್ಲ ಆದರೆ ಕಾರ್ಮಿಕರ ದಿನಾಚರಣೆ ಅಂತ ಹೇಳಿಬಿಟ್ಟು ಆಚರಿಸ್ತಾರೆ ಆಯ್ತಾ ಜೂನಲ್ಲಿ ಮತ್ತೆ ಏನು ಇರಲ್ಲ ಹಾಗೆ ನೋಡಿ ಆಗಸ್ಟಲ್ಲಿ ನಾವು ಆಗಸ್ಟ್ 15ರಿಗೆ ಸ್ವಾತಂತ್ರ್ಯ ಸಿಕ್ಕಂತಹ ತಿಂಗಳು ಸ್ವಾತಂತ್ರ್ಯ ಸಿಕ್ಕಂತಹ ಆಗಸ್ಟ್ 15 ಆಗಸ್ಟ್ 15 ಕೂಡ ನಮಗೊಂದು ಮಹತ್ವವಾದ ದಿನ ಹಾಗೆ ಸೆಪ್ಟೆಂಬರ್ಗೆ ಇದೆ ಸೆಪ್ಟೆಂಬರ್ಲ್ಲಿ ನೀವೆಲ್ಲ ದಸರಾ ಹಬ್ಬ ಮಾಡ್ತೀರಾ ನವೆಂಬರಲ್ಲಿ ಎಂತ ದೀಪಾವಳಿ ಹಬ್ಬ ಮಾಡ್ತೀರಾ ಅಕ್ಟೋಬರ್ 2 ಗಾಂಧಿ ಜಯಂತಿ ಇದೆ ಗಾಂಧಿ ಜಯಂತಿ ಇರುತ್ತೆ ನೋಡಿ ಜನವರಿ 25 ಜನವರಿ 26 ಜನವರಿ 26 ಅಂದರೆ ಏನು ಮಾಡ್ತೀರಿ ಪ್ರಜಾರಾಜ್ಯೋತ್ಸವ ನಮ್ಮ ದೇಶ ಗಣರಾಜ್ಯವಾದಂತಹ ದಿನ ಜನವರಿ 26 ಹಾಗೆ ಪ್ರತಿಯೊಂದು ತಿಂಗಳಲ್ಲೂ ಕೆಲವೊಬ್ಬ ಮಹಾನ್ ವ್ಯಕ್ತಿಗಳ ಹುಟ್ಟಿದ ದಿನ ಇರುತ್ತೆ ಹುತಾತ್ಮರಾದ ದಿನ ಇರುತ್ತೆ ಹಾಗಾಗಿ ಅವನ್ನೆಲ್ಲ ನಾವು ಮುಂದಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ ಈಗ ನೀವು
month name January, February, March, April, May, June, July, August, September, October, November, December. ನೀವು ಕೂಡ ಇದರಲ್ಲಿ ಯಾವುದೋ ಒಂದು ದಿನ ನೀವು ಕೂಡ ಹುಟ್ಟಿರುತ್ತೀರಿ. ನಿಮ್ಮದು ಕೂಡ ಡೇಟ್ ಆಫ್ ಬರ್ತ್ ಈ ಇಷ್ಟು ತಿಂಗಳ ಯಾವುದೋ ಒಂದು ದಿನದಲ್ಲಿ ಕೂಡ ಇರುತ್ತದೆ. ನೀವನ್ನ ಅದನ್ನು ನಿಮ್ಮ ಅಪ್ಪ ಅಮ್ಮ ಅಂತ ಕೇಳ್ಕೊಳ್ಳಿ ನಿಮ್ಮ ಡೇಟ್ ಆಫ್ ಬರ್ತ್ ಯಾವುದು ಅಂತ ಹೇಳ್ಬಿಟ್ಟು ನೋಡಿ. ನಾನು ಡೈಲಿ ಇದನ್ನ 2 ಪೇಜ್ ಹೋಮ್ವರ್ಕ್ ಕೊಡ್ತಾ ಹೋಗ್ತೀನಿ, ನೀವು ಅದನ್ನ ಬರಿತಾ ಹೋಗಿ. ಥ್ಯಾಂಕ್ ಯು ಚಿಲ್ಡ್ರನ್ಸ್.